ಆದರ್ಶಪುರುಷರ ಜೀವನದ ಒಂದು ಕೆಲವು ಘಟನೆಗಳನ್ನ ನಾವು ಕೇಳಿದಾಗ ಏನಾಗುತ್ತೆ, ಎಲ್ಲ ವಿಕಲಚೇತನರಾಗಿದ್ದೀವಿ ಇಲ್ಲಿರುವಂತ ಒಂದು ಕಾಲದಲ್ಲಿ ನಮ್ಮ ದೇಶ ಆ ಪರಿಸ್ಥಿತಿಯಲ್ಲಿ ಯಾಕೆಂದ್ರೆ ನಮ್ಮ ಕೈಕಾಲುಗಳು ಅವನ್ನ ನಮ್ಮನ್ನ ಪೋಷಣೆ ಮಾಡೋ ರಾಜ ನಮ್ಮನ್ನಾಗಿರ್ಲಿಲ್ಲ, ಅಂದ್ರೆ ಬ್ರಿಟಿಷರ ಆಳ್ವಿಕೆ ಹಾಗೆಲ್ಲ ಇತ್ತು. ಪ್ರಾಯಶಃ ಎರಡು ವೆಪನ್ಸ್ ಮಂಡ ಆಗಿರುವಂತ ಚಾಕುಲಿ ನಾವು ತರಕಾರಿ ಹಚ್ತೀವಿ ಅನ್ನೋ ಹಾಗೆ ಆಗಿನ ಕಾಲಕ್ಕೆ ಸತ್ಯ ಅಹಿಂಸೆ ಮಂಡ ಆಗಿರೋ ಚಾಕು ಅನ್ನಿಸ್ತಿತ್ತು ಇದು ಯಾರಿಗೆ, ತುಂಬಾ ದೇಶಭಕ್ತರಿಗೆ. ಓಡದು ಓಡಿಸೋದು ಬಿಟ್ಬಿಟ್ಟು ಸತ್ಯ ಅಂತಾರೆ ಅಹಿಂಸೆ ಅಂತಾರೆ, ಇದ್ರಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ಒಂದು ನಿರಂತರವಾಗಿ ಒಂದು